ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಮೇಡ್ ಬೈ ಸೆಲ್ವ ಮೇರಿ ಮಗು ಹುಟ್ಟಿದ ತಕ್ಷಣ ಹಾಕಿಸಬೇಕಾದಂತಹ ಲಸಿಕೆಗಳ ಬಗ್ಗೆ ಅಂದರೆ ಮಗು ಹುಟ್ಟಿದ ತಕ್ಷಣ ಹಾಕಿಸಬೇಕಾದಂತಹ ವ್ಯಾಕ್ಸಿನೇಷನ್ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಬಿ ಸಿ ಜಿ ವ್ಯಾಕ್ಸಿನ್ ಅಂತ ಇದು ಬಂದು ಮಕ್ಕಳಿಗೆ ಬರುವಂತಹ ಟಿ ಬಿ ಕಾಯಿಲೆಯನ್ನು ಸ್ಟಾಪ್ ಮಾಡೋದಕ್ಕೋಸ್ಕರ ಅಂದರೆ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಈ ಒಂದು ಬಿ ಸಿ ಜಿನ ವ್ಯಾ ಇಂಜೆಕ್ಟ್ ಮಾಡ್ತಾರೆ ಅದು ಬಂದು ಮಕ್ಕಳ ತೋಳುಗಳ ಮೇಲೆ ಈ ಬಿ ಸಿ ಜಿ ಇಂಜೆಕ್ಷನ್ನ ಇಂಜೆಕ್ಟ್ ಮಾಡ್ತಾರೆ ಈ ಟಿ ಬಿ ಕಾಯಿಲೆ ಬಂದು ಒಬ್ಬರಿಗಿಂತ ಒಬ್ಬರಿಗೆ ಸ್ಪ್ರೆಡ್ ಆಗುತ್ತೆ ಅದು ಗಾಳಿಯಲ್ಲೇ ಸ್ಪ್ರೆಡ್ ಆಗುತ್ತೆ ಈಗ ಈ ಮಗು ಹುಟ್ಟಿದ ತಕ್ಷಣ ಯಾರೋ ಒಬ್ರು ಬರ್ಬೋದು ಅವ್ರಿಗೆ ಕೆಮ್ಮು ನೆಗಡಿ ಶೀತ ಅಥವಾ ಒಂದು ಜ್ವರ ಇದೆಲ್ಲ ಬೇಗನೆ ಗಾಳಿಯ ಮೂಲಕನೇ ಬಂದು ಮಗುಗೆ ಅಫೆಕ್ಟ್ ಆಗುವಂಥದ್ದು ಮತ್ತು ಟಿ ಬಿ ಬರುವ ಚಾನ್ಸಸ್ ತುಂಬಾ ಇರುತ್ತೆ ಸೊ ಇದನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ಮಗುಗೆ ಹುಟ್ಟಿದ ತಕ್ಷಣ ಬಿ ಸಿ ಜಿಯನ್ನು ಹಾಕಿಸ್ಬೇಕಾಗಿದ್ದು ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು ಟಿ ಬಿ ಕಾಯಿಲೆ ಬಂದರೆ ಮಕ್ಳಿಗೆ ತುಂಬ ಟಯರ್ಡ್ನೆಸ್ ಅಥವಾ ಜ್ವರ ಬರೋದು ಕೆಮ್ಮು ನೆಗಡಿ ಮತ್ತು ಈ ಒಂದು ಟಿ ಬಿ ಕಾಯಿಲೆ ಲಂಗ್ಸ್ಗೆ ಎಫೆಕ್ಟ್ ಆಗುತ್ತೆ ಜಾಯಿಂಟ್ ಪೇನ್ ಬರುವಂಥ ಬ್ಯಾಕ್ ಪೇನ್ ಬರುವಂತದ್ದು ಇದೆಲ್ಲ ಟಿ ಬಿ ಕಾಯಿಲೆ ಒಂದು ಲಕ್ಷಣಗಳು ಸೊ ಮಕ್ಕಳಿಗೆ ಆಲ್ರೆಡಿ ಇಮ್ಯೂನ್ ಸಿಸ್ಟಮ್ ಜಮ್ಸ್ ಜೊತೆ ಫೈಟ್ ಮಾಡುವಂತಹ ಇಮ್ಯೂನ್ ಸಿಸ್ಟಮ್ ಕಮ್ಮಿ ಆಗಿರೋದ್ರಿಂದ ಈ ಟಿ ಬಿ ಕಾಯಿಲೆ ಬರುವಂತಹ ಚಾನ್ಸಸ್ ತುಂಬಾ ಇದೆ ಮತ್ತೆ ತಾಯಿಯಿಂದ ಮಗುವಿಗೂ ಸಹ ಈ ಒಂದು ಕಾಯಿಲೆ ಬರೋದಂತಹ ಚಾನ್ಸಸ್ ಇದೆ ಸೊ ಇದಕ್ಕೋಸ್ಕರ ಬಿ ಸಿ ಜಿನ ಇಂಜೆಕ್ಟ್ ಮಾಡ್ತಾರೆ ಮೇನ್ ರೀಸನ್ ಏನಂತ ಅಂದ್ರೆ ಟಿ ಬಿ ಬರ್ದೇ ಇರೋದಕ್ಕೋಸ್ಕರನೇ ಈ ಬಿ ಸಿ ಜಿ ಇಂಜೆಕ್ಷನ್ ಇಂಪಾರ್ಟೆಂಟ್ ಎರಡನೇದಾಗಿ ಓ ಪಿ ವಿ ಝೀರೋ ಅಂತ ಇದು ಫುಲ್ ಫಾರ್ಮ್ ಬಂದು ಓರಲ್ ಪೋಲಿಯೋ ವ್ಯಾಕ್ಸಿನ್ ಅಂತ ಈ ಒಂದು ಇದು ಬಂದು ಪೋಲಿಯೋ ಡ್ರಾಪ್ಸ್ ಥರ ಒಂದು ಎಷ್ಟು ಡೋಸ್ ಅಂತ ಇರುತ್ತೆ ಹುಟ್ಟಿದ ಮಕ್ಕಳಿಗೆ ಸೊ ಅಷ್ಟು ಡೋಸ್ನ ಒಂದು ಟು ಡ್ರಾಪ್ಸ್ ಮಗುಗೆ ಹಾಕುವಂಥದ್ದು ಇದೇನಕ್ಕೆ ಹಾಕ್ತಾರೆ ಅಂತ ಮೇನ್ ರೀಸನ್ ಏನು ಅಂತ ಅಂದರೆ ಈ ಪೋಲಿಯೋ ಅಂತ ವೈರಸ್ಸಿಂದ ಮಗುವನ್ನು ರಕ್ಷಿಸೋದಕ್ಕೆ ಮತ್ತು ಯಾವುದೇ ಥರದ ಪೋಲೋ ಪೋಲಿಯೋ ಕಾಯಿಲೆಗಳು ಬರದೇ ಇರೋದಕ್ಕೂ ಹಾಕ್ತಾರೆ ಇಂಪಾರ್ಟೆಂಟ್ ಹಂಗೆ ಏನಂತ ಅಂದರೆ ಜೋಮ್ ಜೊತೆ ಹೋರಾಡುವಂತಹ ಇಮ್ಯೂನ್ ಸಿಸ್ಟಮ್ನ ಬೂಸ್ಟ್ ಮಾಡೋದಕ್ಕೂ ಸಹ ಇದು ಹೆಲ್ಪ್ಫುಲ್ ಆಗಿರುತ್ತೆ ನೆಕ್ಸ್ಟ್ ಹೆಪಟೈಟಿಸ್ ಬಿ ಒನ್ ಅನ್ನೋ ಇಂಜೆಕ್ಷನ್ನ ಮಗುವಿಗೆ ಹಾಕ್ತಾರೆ ಇದೇನಕ್ಕೆ ಮೇನ್ ಹಾಕ್ತಾರೆ ಅಂತ ಅಂದರೆ ಹೆಪಟೈಟಿಸ್ ಬಿ ಹೆಪಟೈಟಿಸ್ ಅನ್ನೋ ವೈರಸ್ಸಿಂದ ಮಗುವನ್ನು ಕಾಪಾಡೋದಕ್ಕೋಸ್ಕರ ಈ ಒಂದು ಐದು ವರ್ಷದಲ್ಲಿ ಮಗುವಿನ ಐದು ಫಸ್ಟು ಐದು ವರ್ಷದೊಳಗಡೆ ಹೆಪಟೈಟಿಸ್ ಅನ್ನೋ ವೈರಸ್ಸು ಮಗುವಿಗೆ ಬರುವಂತಹ ಚಾನ್ಸಸ್ ಇದೆ ಸೊ ಇದರಿಂದ ಹದಿನೈದರಿಂದ ಇಪ್ಪತ್ತೈದು ಪರ್ಸೆಂಟ್ ಮಕ್ಕಳು ಪ್ರೀ ಮೆಚೂರ್ ಡೆತ್ನ ತಗೊತಿದ್ದಾರೆ ಅಂದರೆ ಮರಣ ಹೊಂದುತ್ತಿದ್ದಾರೆ ಏನಕ್ಕೆ ಈ ವೈರಸ್ ಇಂದ ಮರಣ ಹೊಂದಿದ್ದಾರೆ ಅಂತಲೂ ನೀವು ಕೇಳ್ಬೋದು ಏನಂದರೆ ಈ ಹೆಪಟೈಟಿಸ್ ವೈರಸ್ ಏನು ಮಾಡುತ್ತೆ ಅಂದರೆ ಮಗುವಿನ ಲಿವರ್ನ ವರ್ಕ್ ಆಗೋದನ್ನ ಕಮ್ಮಿ ಮಾಡುತ್ತೆ ಲಿವರ್ ಕ್ಯಾನ್ಸರ್ ಬರೋದು ಅಥವಾ ಲಿವರ್ ವರ್ಕ್ ಇರೋ ಹಾಗೆ ಮಾಡೋದು ಇದನ್ನೆಲ್ಲ ಹೆಪಟೈಟಿಸ್ ಅನ್ನೋ ವೈರಸ್ಸು ಮಗುವಿಗೆ ಮಾಡುತ್ತೆ ಸೊ ಇದನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ಈ ಒಂದು ಇಂಜೆಕ್ಷನ್ ತುಂಬಾ ಇಂಪಾರ್ಟೆಂಟ್ ಇನ್ನು ನಾಲ್ಕನೇದಾಗಿ ಈಗೀಗ ಎಚ್ ಐ ವಿ ಒಂದು ಇಂಜೆಕ್ಷನನ್ನು ಕೊಡೋದಕ್ಕೂ ಸಹ ಸ್ಟಾರ್ಟ್ ಮಾಡಿದ್ದಾರೆ ಹುಟ್ಟಿದ ಮಕ್ಕಳಿಗೆ ಯಾಕಂದರೆ ತಾಯಿಯಿಂದ ಮಗುವಿಗೆ ಎಚ್ ಐ ವಿ ಬರುವಂಥ ಚಾನ್ಸಸ್ ಇರೋದ್ರಿಂದ ಸೊ ಅದನ್ನು ಕಮ್ಮಿ ಮಾಡೋದಕ್ಕೋಸ್ಕರ ಈ ಒಂದು ಇಂಜೆಕ್ಷನ್ನ ಹುಟ್ಟಿದ ಮಗುವಿಗೆ ಕೊಡ್ತಾರೆ ನೋಡಿದ್ರಲ್ಲ ಯಾವ್ಯಾವ ಇಂಜೆಕ್ಷನ್ಸ್ ಮಗು ಹುಟ್ಟಿದ ತಕ್ಷಣ ಹಾಕಿಸ್ಬೇಕು ಅಂತಂತ ಎಲ್ಲ ಹಾಸ್ಪಿಟಲ್ಗಳಲ್ಲೂ ಈ ಒಂದು ಇಂಜೆಕ್ಷನ್ಸ್ನಿಂದ ವ್ಯಾಕ್ಸಿನೇಷನ್ಸ್ನ ಮಗು ಹುಟ್ಟಿದ ತಕ್ಷಣ ಹಾಕ್ತಾರೆ ಒಂದು ವೇಳೆ ಹಾಕಿಲ್ಲ ಅಂತಂದರೆ ಪೇರೆಂಟ್ಸ್ ಆಗಿ ನಾವು ಮುಂದೆ ನಿಂತು ಡಾಕ್ಟರ್ಸ್ನ ಕೇಳಬೇಕಾಗಿದ್ದು ನಮ್ಮ ಕರ್ತವ್ಯ ಆಗಿರುತ್ತೆ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಎನ್ಸ್ಕೊಂಡಿದ್ದೀನಿ ಇಷ್ಟ ಆಗಿದರೆ ದಯವಿಟ್ಟು ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಯಾವುದೇ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಮುಖ್ಯವಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್